ಒಂದು ಕಾಲ್ ಬಂತು ಆಪ್ಕು ಪದ್ಮಶ್ರೀ ಅವಾರ್ಡ್ ನಂಬರ್ ಅಂತ ಪದ್ಮಶ್ರೀ ಅವಾರ್ಡ್ ಬಂದ್ರೆ ರಾಂಗ್ ನಂಬರ್ ಅಂತ ಕಟ್ ಮಾಡಿದ್ರಿ ಪದ್ಮಶ್ರೀ ಇರೋದೇ ಗೊತ್ತಿಲ್ಲ ನನಗೆ ಡಾಕ್ಟರೇಟ್ ಕೊಡ್ತಾರ ಅನ್ನೋದನ್ನು ಗೊತ್ತಿಲ್ಲ ನಂಗೆ ಡಾಕ್ಟರ್ ರಾಜ್ ಕುಮಾರ್ ಅಂತಂದು ಬ್ಯಾನರ್ ಗಳಲ್ಲಿ ಪೋಸ್ಟರ್ ಗಳಿರ್ತಿದ್ದಲ್ಲ ಡಾಕ್ಟರ್ ಕೆಲಸ ಮಾಡ್ತಿದ್ನ ಬಿಟ್ಟು ಸಿನಿಮಾಕ್ ಬಂದ್ ಹಿಂಗ ಅನ್ಕೊಂಡವ್ರು ನಾವು ಪದ್ಮಶ್ರೀಗೇನೆ ಗೌರವ ಸಿಗತ್ತೆ ಇಂಥ ವ್ಯಕ್ತಿಗಳಿಗೆ ಪದ್ಮಶ್ರೀ ಕೊಟ್ಟಾಗ ನಾನ್ ಮಾತಿನ ಮಧ್ಯನೇ ಲವ್ ಗುರುನೆ ಅನ್ಬೇಕಾ ಕೇಳಗರು ಯಾರಾದ್ರು ಈಗ ಯಾವಾಗಮ್ಮ ಲವ್ ಗುರು ಆದ್ರು ಇವತ್ತಿನ ದಿನ ನಿಮ್ಮ ಲವ್ ಗುರು ಜೊತೆಗೆ ಡಾಕ್ಟರ್ ಮಾತಾ ಪದ್ಮಶ್ರೀ ಪುರಸ್ಕೃತರಾದಂತ ಮಂಜಮ್ಮ ಜೋಗತೂರಿದಾರೆ ಅಮ್ಮ ನಮಸ್ಕಾರ ಮೊದಲನೇದಾಗಿ ನಮ್ಮ ರೇಡಿಯೋ ಸಿಟಿ ಸ್ಟುಡಿಯೋಗೆ ಸ್ವಾಗತ ರೇಡಿಯೋ ಸಿಟಿ ಕೇಳಗರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳು ನೀವು ನನ್ನ ಲವ್ ಗುರು ಅಂತ ಕರಿಬೇಕು ಓಕೆ ಲವ್ ಗುರು ಇವ್ರಿಗೂ ನಾನು ಎಷ್ಟು ಸಿನಿಮಾದವರನ್ನ ತುಂಬಾ ದೊಡ್ಡ ದೊಡ್ಡ ಸಿನಿಮಾ ವ್ಯಕ್ತಿಗಳನ್ನ ನಾನು ಇಂಟರ್ವ್ಯೂ ಮಾಡಿದೀನಿ ಅಂಡ್ ರಾಜಕೀಯ ವ್ಯಕ್ತಿಗಳನ್ನ ಕೂಡ ಅಥವಾ ಜೀವನದಲ್ಲಿ ತುಂಬ ಸಕ್ಸಸ್ಫುಲ್ ಪೀಪಲ್ ನ ಕೂಡ ಇದೇ ಚೇರಲ್ಲೇ ಕೂರ್ಸ್ ಮಾತಾಡ್ಸಿದ್ವಿ ಬಟ್ ನಿಮ್ ಒಟ್ಟಿಗೆ ಮಾತಾಡಬೇಕಂದ್ರೆ ನನ್ ಕಣ್ಮಂದೆ ಹತ್ತಾರು ಇಮೇಜ್ಗಳು ಒಂದು ನೀವು ಮಾಡಿರ್ತಕ್ಕಂಥ ಸಾಧನೆ ಇನ್ನೊಂದು ನಿಮ್ಮ ಜರ್ನಿ ಎಷ್ಟೋ ಜನನ ಇನ್ಸ್ಪೈರ್ ಮಾಡತ್ತೆ ಒಂದು ಈಗ ಸಾಲದ ಇದಕ್ಕೆ ಬೇರೆ ಈ ಪದ್ಮಶ್ರೀ ಭಯ ಪದ್ಮಶ್ರೀ ಪದ್ಮಶ್ರೀ ಅಂತ ಮುಂದೆ ಬರುತ್ತೆ ನಿಮಗೆ ಪದ್ಮಶ್ರೀ ಅನೌನ್ಸ್ ಆದಾಗ ನೀವು ಆ ಕ್ಷಣ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ನಾನು ಪದ್ಮಶ್ರೀ ಅನೌನ್ಸ್ ಆದಾಗ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷಳಾಗಿದ್ದೆ ಅಧ್ಯಕ್ಷಳಾಗಿ ನನ್ನ ಅಕಾಡೆಮಿ ಕಡೆಯಿಂದ ತರಬೇತಿ ಶಿಬಿರಗಳನ್ನು ಮಾಡ್ತಾ ಇರ್ತೀವಿ ಓಕೆ ನಾನು ಹೊನ್ನಾವರದ ಹತ್ರ ಕರ್ವಾದಲ್ಲಿ ಮಹಿಳಾ ತರಬೇತಿ ಶಿಬಿರ ಮಾಡ್ತಾ ಇದ್ದೆ ಕರ್ವಾದಲ್ಲಿ ಹೊನ್ನಾವರದ ಹತ್ರ ಮಹಿಳಾ ತರಬೇತಿ ಶಿಬಿರವನ್ನು ಮಾಡ್ತಿದ್ದೆ ಸುಮಾರು ಎಂಬತ್ತು ಹುಡುಗಿಯರನ್ನ ಸೇರಿಸಿ ಅಲ್ಲೊಂದು ಇತ್ತು ಅಲ್ಲೇ ಊಟದ ವ್ಯವಸ್ಥೆ ವ್ಯವಸ್ ಮಲ್ಕೊಳ್ಳೋ ವ್ಯವಸ್ಥೆ ಎಲ್ಲ ಎಲ್ಲ ಮಾಡಿಕೊಂಡು ನಾನು ಅಲ್ಲಿ ಕರುವ ಗ್ರಾಮದಲ್ಲಿ ಇದ್ದೆ ನಾನು ಸಾಯಂಕಾಲ ಮಧ್ಯಾಹ್ನ ಯಾವ ಟೈಮ್ ಹೇಳಿ ಬೆಳಗ್ಗಿಂದ ಸಂಜೆವರೆಗೂ ಬೆಳಗ್ಗಿಂದ ಸಂಜೆವರೆಗೂ ಮತ್ತೆ ನೈಟು ಹುಡುಗರು ಊಟ ಮಾಡೋ ತನಕ ಮಾಡ್ತಿದ್ರು ಮತ್ತೆ ಬೆಳಗ ಮುಂಜಾನೆ ಎಚ್ಚರ ಆದ ತಕ್ಷಣ ಮತ್ತೆ ಮಾಡ್ತಿದ್ರು ಯಾಕಂದ್ರೆ ಐದು ದಿನದಲ್ಲಿ ಮಾಡ್ತಕ್ಕಂಥ ತರಬೇತಿ ಶಿಬಿರ ಐದು ದಿನದಿಂದಲೇ ಮಾಡಿ ತೋರಿಸ್ಬಿಡ್ಬೇಕು ಮೊದಲನೇ ದಿನ ಪ್ರಾರಂಭ ಮಾಡಿದಾಗ ಅರ್ಧ ಡೇ ಹೋಗ್ಬಿಡುತ್ತೆ ಉದ್ಘಾಟನೆ ಅದು ಇದು ಅಂತ ಆಮೇಲೆ ಅರ್ಧ ಡೇ ಪರಿಚಯ ಆಗುತ್ತೆ ಅವರು ಗುರುಗಳ ಪರಿಚಯ ಶಿಷ್ಯಂದ್ರ ಪರಿಚಯ ನಾವು ಪರಿಚಯ ಅದು ಒಂದು ದಿವಸ ಹೋಗ್ಬಿಡ್ತು ಉಳಿದಿದ್ದ ನಾಲ್ಕು ದಿವಸ ಉಳಿದದ್ ನಾಲ್ಕು ದಿವಸ ಮೂರು ದಿವಸ ಕಂಟಿನ್ಯೂ ಆಗಲು ರಾತ್ರಿ ಮಾಡಿಸ್ತಿದ್ವಿ ಮತ್ತೆ ನಾ ಐದನೇ ದಿನ ಏನ್ಮಾಡ್ತಿದ್ವಿ ಬೆಳಿಗ್ಗೆ ಒಂದ್ಸಲ ಮಾಡಿಸಿ ಅವ್ರನ್ನ ಬಿಟ್ಬಿಡ್ತಿದ್ವಿ ಅರ್ಧ ದಿನ ಅವ್ರು ಕಲಿತಿದ್ದೆ ಮೂರುವರೆ ದಿನ ಅದ್ಭುತ ಕಲಿತಾ ಇದ್ರು ಮಕ್ಕಳು ಅದ್ಭುತ ಕಲಿತಾ ಇದ್ರು ನಂಗೆ ತುಂಬಾ ಖುಷಿ ಆಗ್ತಿತ್ತು ನಮಗಿಂತ ಸಿ ಅವಕಾಶಗಳು ಸಿಗಲಿಲ್ಲ ನಾನು ಏನೇ ಮಾಡಿದ್ರು ನಾನು ಸಿನಿಮಾ ನೋಡಿ ಮಾ ಡ್ಯಾನ್ಸ್ ಮಾಡೋದು ಕಲಿತೆ ಆರತಿ ಆಗಿರೋದು ಕಲ್ಪನಾ ಆಗಿರ್ಬೋದು ಆಗಿರ್ಬೋದು ಇತ್ತೀಚೆಗೆ ಮಾಲಾಶ್ರೀ ಶ್ರುತಿ ಇವರನ್ನು ನೋಡಿ ಕಲ್ತಿದ್ದು ಪುರುಷ ಪಾತ್ರಗಳನ್ನು ಮಾಡೋಕೆ ಸಮಯದಲ್ಲಿ ನಾನು ವಜ್ರಮುನಿನ್ ನೋಡ್ತಿದ್ದೆ ಎನ್ ಟಿ ರಾಮ್ರಾವನ್ನ ನೋಡ್ತಿದ್ದೆ ಹಾಂ ರಾಜ್ಕುಮಾರ್ ಅವ್ರನ್ನ ನೋಡಿ ಆ ಥರ ಇಮೇಜಿಂಗ್ ಮಾಡಿಕೊಂಡು ನಾನು ಪಾತ್ರ ಮಾಡ್ತೆ ಆ ಥರ ತರಬೇತಿ ಶಿಬಿರ ಅಲ್ಲಿ ಮಾಡುವಾಗ ನನಗೆ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿತ್ತು ಏನು ಒಂದು ಕಾಲ್ ಬಂತು ಒಂದು ಹುಡುಗಿ ಮಾತಾಡಿದ್ಲು ಹಿಂದೆಗೆ ಆಪ್ ಮಂಜಮ್ಮ ಜೋಗಕ್ತಿ ಐ ಕ್ಯಾನ್ ಆ ಮಾ ಮಂಜಮ್ಮ ಜೋಗ್ಯ ಅಂತಂದೆ ಅವಾಗ ಆಪ್ಕು ಕಂಗ್ರಾಚುಲೇಷನ್ ಕ್ಯೂ ಮಾ ಅಂತಂದೆ ನಮಗೂ ಹಿಂದಿ ಇಂಗ್ಲಿಷ್ ಸರಿ ಬರಂಗಿಲ್ಲ ಹಂಗ ತೊಡ್ರ ಬಡ್ರ ಮಾತಾಡಿದ್ದೆ ನಾನು ಕ್ಯೂ ಮಾ ಅಂತ ಆಪ್ಕು ಪದ್ಮಶ್ರೀ ಅವಾರ್ಡ್ ಮಿಲ್ಗಯ್ಯ ಅಂದ್ಲು ರಾಂಗ್ ನಂಗ್ ಬರ್ರಂತು ಇಟ್ಬಿಟ್ಟೆ ನಾನು ರಾಂಗ್ ನಂಬರ್ ಅಂತ ಇಟ್ಬಿಟ್ಟೆ ಪದ್ಮಶ್ರೀ ಅವಾರ್ಡ್ ಬಂದ್ರೆ ರಾಂಗ್ ನಂಬರ್ ಅಂತ ಕಟ್ ಮಾಡಿದ್ರಿ ಫೋನ್ ಕಟ್ ಮಾಡಿದ್ರೆ ಮತ್ತೆ ನನಗೆ ಕೊಡ್ತಾರೆ ಪದ್ಮಶ್ರೀ ಅದು ಎಲ್ಲೋ ನಾನೆಲ್ಲೋ ಪದ್ಮಶ್ರೀ ಇರೋದೇ ಗೊತ್ತಿಲ್ಲ ನನಗೆ ಅದು ಸಾಲ ಮರದ ತಿಮ್ಮಕ್ಕನಿಗೆ ಕೊಟ್ಟಾಗ ಪದ್ಮಶ್ರೀ ಪ್ರಶಸ್ತಿ ಅನ್ನೋದೈತಿ ಅಂತ ತಿಳ್ಕೊಂಡವ್ರು ನಾವು ಆಮೇಲೆ ಇದು ಡಾಕ್ಟರೇಟ್ ಕೊಡ್ತಾರ ಅನ್ನೋದನ್ನು ಗೊತ್ತಿಲ್ಲ ನಂಗೆ ಡಾಕ್ಟರ್ ರಾಜ್ಕುಮಾರ್ ಅಂತಂದು ಬ್ಯಾನರ್ ಗಳಲ್ಲಿ ಗಳಲ್ಲಿ ಇರ್ತಿದ್ದಲ್ಲ ಡಾಕ್ಟರ್ ಕೆಲಸ ಮಾಡ್ತಿದ್ನ ಬಿಟ್ಟು ಸಿನಿಮಾಕ್ ಅಂತ ಹಿಂಗ ಅನ್ಕೊಂಡವ್ರು ನಾವು ಡಾಕ್ಟರೇಟ್ ಪದವಿ ಅನ್ನೋದು ಗೊತ್ತಿದ್ದಿಲ್ಲ ಅಂತ ಪದ್ಮಶ್ರೀ ನನಗೆ ಕೊಡ್ತಾರ ಅದು ದೊಡ್ಡ ದೊಡ್ಡವರಿಗೆ ಕೊಡ್ತಾರ ವಿಜ್ಞಾನಿಗಳಿಗೆ ನಟರಿಗೆ ನಟಿಯರಿಗೆ ದೊಡ್ಡ ಸಾಧನೆ ಮಾಡೋದವ್ರಿಗೆ ಕೊಡ್ತಾರ ನನಗ್ಯಾಕ್ ಕೊಡ್ತಾರ ಅಂತ ನಾನು ಹುಡ್ಗ ಯಾಕೆ ರಾಂಗ್ ನಂಬರ್ ಅಂತಂದ್ರೆ ನನ್ನ ಸೋದರತ್ತೆ ಮಕ್ಕಳು ನನ್ನ ಸೋದರ ಮಾವನ ಮಕ್ಕಳು ಭಾವ ಅಂತಾನೆ ಕರೀತಾರೆ ಇನ್ನವರೆಗೂ ಮಾಮಾ ಅಂತಾನೆ ಕರೀತಾರೆ ಇನ್ನವರೆಗೂ ಅವ್ರ ಅಮ್ಮ ಅಕ್ಕ ಅಂತ ಕರಿ ಇಲ್ಲ ಅದು ಹುಡುಗರು ಇದ್ದಾಗಿ ಅಭ್ಯಾಸ ಆಗಿದೆ ಅವರೇ ಯಾರೋ ತಮಾಷೆ ಮಾಡ್ತಾ ಇದಾರೆ ಅಂದ್ರೆ ರಾಂಗ್ ನಂಬರ್ ಅಂತ ಇಟ್ಬಿಟ್ಟೆ ಆಮೇಲೆ ನಾನು ಹತ್ರನು ಹೇಳಿಲ್ಲ ಅದನ್ನ ನಮ್ಮ ಅಕಾಡೆಮಿ ಸಿಬ್ಬಂದಿ ಪ್ರಕಾಶ್ ಅಂತ ಇದ್ರೆ ಅವರು ಅವ್ರ ಹತ್ರನು ಹೇಳಿಲ್ಲ ಯಾರು ಮುಂದನು ಹೇಳಲೇ ಇಲ್ಲ ನಾನು ಫೋನ್ ಬಂದಿತ್ತು ಹಿಂಗೆ ನಾನು ರಾಂಗ್ ನಂಬರ್ ಅಂತ ಇಟ್ಬಿಟ್ಟಿನಲ್ಲ ಮತ್ತೆ ಇನ್ಯಾಕೆ ಕೇಳಕ್ ಹೋಗೋದು ಆಮೇಲೆ ಸಾಯಂಕಾಲ ಆದ್ಮೇಲೆ ಮತ್ತೊಬ್ಬರು ಫೋನ್ ಮಾಡಿದ್ರು ಒಬ್ಬ ಗಂಡಸ ಫೋನ್ ಮಾಡ್ದ ಆ ಇ ಮೋಸ್ಟ್ಲಿ ಹುಡುಗಿ ಹೋಗಿ ಅವ್ರ ಮುಂದೆ ಹೇಳಿರ್ಬೋದೇನೋ ನಾವು ರಾಂಗ್ ನಂಬರ್ ಅಂತ ಇಟ್ಬಿಟ್ರು ಫೋನು ಅಂತ ಬಂದು ಆಮೇಲೆ ಸಂಜೆ ಅವರು ಫೋನ್ ಮಾಡಿ ನಿಧಾನವಾಗಿ ಮಾತಾಡಿದ್ರು ಅವರು ಆಪ್ ಮಂಜಮ್ಮ ಜೋಗ್ತಿ ಐ ಹ್ಞೂ ಜಿ ಆಪ್ ಮಂಜಮ್ಮ ಜೋಗಕ್ತಿ ಆಪ್ ಫೋಕ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಪ್ರೆಸಿಡೆಂಟ್ ಐ ಆ ಜಿ ಪ್ರೆಸಿಡೆಂಟ್ ಐ ಆಪ್ಕ ಡ್ಯಾನ್ಸ್ ಕರ್ತಾ ಡ್ರಾಮಾ ಕರ್ತಾ ಹಪ್ಲೋಗು ಹ್ಞೂ ಜಿ ಅಂದ್ರೆ ಕಂಗ್ರ್ಯಾಚುಲೇಷನ್ ಹಾಪ್ಕು ಕೇಂದ್ರ ಸರ್ಕಾರಸೇ ಪದ್ಮಶ್ರೀ ಅವಾರ್ಡ್ ಮಿಲ್ಗಯ್ಯ ಇಸ್ಕೇಲಿ ಹಿಂದಿ ಮೇ ಇಂಗ್ಲಿಷ್ ಮೇ ಬಯೋಡೇಟಾ ಬೇಜೋ ಅಂತಂದು ಅಂತಂದ್ರು ಮೇರೆ ಪಾಸ್ ನೈಜಿ ಮೇರೆ ಡಿಪಾರ್ಟ್ಮೆಂಟ್ ಗು ಬೋಲ್ತು ಧನ್ಯವಾದ ಅಂದೆ ಫೋನ್ ಇಟ್ಬಿಟ್ಟೆ ನನಗೆ ಅರ್ಧಂಬರ್ದ ಹಿಂದಿಲಿ ಅರ್ಧ ಬರ್ದ ಹಿಂದಿಲಿ ಭಯ 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 ನನಗೆ ಆಮೇಲೆ ನಾನು ನಮ್ ರಿಜಿಸ್ಟ್ರಾರಿಗೆ ಫೋನ್ ಮಾಡಿದೆ ನಮ್ರತ ಅಂತ ಅವ್ರಿಗೆ ಫೋನ್ ಮಾಡಿದೆ ಹಿಂಗೆ ಹಿಂಗೆ ಬಂದಿದ್ಯಮ್ಮ ಅಂತಂದ್ರು ಹಿಂಗೆ ಫೋನ್ ಮಾಡಿದ್ರು ಅಂದ್ರೆ ಹೌದಮ್ಮ ನಂಗೂ ಗೊತ್ತಿಲ್ಲ ನಂಗಿನ್ನು ಏನು ಮೇಲ್ ಬಂದಿಲ್ಲ ಅಂತಂದ್ರು ಅದು ಫೋನ್ ಮಾಡಿ ಇಟ್ಟ ತಕ್ಷಣ ಮತ್ತೆ ಮೇಲ್ ಬಂತು ಮೇಲ್ ಬಂತು ಅಂತ ಮತ್ತೆ ಅವರು ವಾಪಸ್ ಫೋನ್ ಮಾಡಿದ್ರು ಹೌದಮ್ಮ ನನಗೆ ಮೇಲ್ ಕಳ್ಸಿದಾರೆ ಇದೆ ಅಕಾಡೆಮಿಗೆ ಮೇಲ್ ಕಳ್ಸಿದಾರೆ ಹಿಂಗೆ ಬಯೋಡೇಟಾ ಅದೆಲ್ಲ ಬೇಕು ಅಂತ ಅವಾಗ ನನಗೆ ಗ್ಯಾರಂಟಿ ಆಯ್ತು ಮೇಲ್ ಬಂದಿದೆಯಮ್ಮ ಅಂತಂದು ಆಮೇಲೆ ಟಿ ವಿಯಲ್ಲೆಲ್ಲ ಸುದ್ದಿ ಆಗ್ಬಿಡ್ತು ನಮ್ಮ ಅವಾಗಿನ ಬಳ್ಳಾರಿ ಜಿಲ್ಲೆ ಇತ್ತು ನಮ್ಮ ವಿಜಯನಗರ ಜಿಲ್ಲೆ ಆಗಿರ್ಲಿಲ್ಲ ಅಲ್ಲಿ ಅವರೆಲ್ಲ ಮಂಜಮ್ಮ ಇಲ್ಲಿ ಮಂಜಮ್ಮ ಇಲ್ಲಿ ಮಂಜಮ್ಮ ಇಲ್ಲಿ ಅಂತ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಯ್ಯೋ ಮಂಜಮ್ಮ ಇಲ್ಲ ಅಕಾಡೆಮಿ ಕೆಲಸದ ಮ್ಯಾಗೆ ಎಲ್ಲೋಗಿದ್ದಾಳೋ ಗೊತ್ತಿಲ್ಲ ಆಮೇಲೆ ಮತ್ತೆ ಡಿಪಾರ್ಟ್ಮೆಂಟ್ನವ್ರಿಗೆ ಫೋನ್ ಮಾಡಿದ್ದಾರೆ ಆಮೇಲೆ ಇಲ್ಲ ಹಿಂಗೆ ಒನ್ ಹತ್ರ ಇದ್ದಾರೆ ಅವರು ಇಲ್ಲಿಲ್ಲ ಅಂತ ಹೇಳಿದರು ಆಮೇಲೆ ಅವರು ಅಲ್ಲಿ ಮೀಡಿಯಾದವ್ರಿಗೆಲ್ಲ ಇದು ಮಾಡಿ ಅವ್ರನ್ನೆಲ್ಲ ಇಂಟ್ರವ್ಯೂ ಮಾಡಿದ್ರೆ ಅದು ನಿಮ್ಮ ಭಾಗ್ಯ ನಮಗಿಲ್ಲ ಭಾಗ್ಯ ನಮ್ಮ ಜಿಲ್ಲವ್ರಿಗೆ ಪದ್ಮಶ್ರೀ ಬಂದರೆ ಆ ಇಂಟ್ರ್ಯೂ ಮಾಡೋ ಭಾಗ್ಯ ನಮಗಿಲ್ಲ ನೀವು ಮಾಡ್ರಿ ಅಂತ ಅಲ್ಲಿ ಅವರಿಗೆಲ್ಲ ಕನೆಕ್ಟ್ ಮಾಡಿ ಕೊಟ್ಟು ಇದು ಮಾಡಿದರು ನನಗೆ ಅಷ್ಟು ಇದಾಗ್ಬಿಟ್ಟಿತ್ತು ನನಗೆ ಅದು ಪದ್ಮಶ್ರೀ ಬಂದಿದ್ದು ಅಲ್ಲಿ ಶಾಲೆಯಲ್ಲಿ ಉಳ್ಕೊಂಡಿದ್ದೀವಿ ಅಲ್ಲೆಲ್ಲರೂ ಬಂದಿದ್ದಾರೆ ಎಲ್ಲ ಮೀಡಿಯಾದವರು ಬರ್ತಾರೆ ಒಬ್ರು ಈ ಕಡೆ ಬರ್ರಿ ಅಂತಾರೆ ಒಬ್ರು ಆ ಕಡೆ ಬರ್ರಿ ಅಂತಾರೆ ಒಬ್ಬರು ಆಗಿಡ್ದತ್ರ ನಿನ್ರಿ ಈ ಮರದ ಹತ್ರ ನಿನ್ರಿ ಎಲ್ಲ ಒಂದೇ ಕಡೆ ಆಗ್ಬಾರ್ದಲ್ಲ ಅಂತ ಹಂಗೆಲ್ಲ ಮಾಡಿದ್ರು ಅಲ್ಲಿ ಜನ ಎಷ್ಟು ಖುಷಿ ಖುಷಿಪಟ್ಟರು ಅಂತಂದರೆ ಅಷ್ಟು ಸಂತೋಷಪಟ್ಟರು ನಾನು ಮೊದಲೇ ದಿನ ಹೋಗಿನಿ ಎರಡನೇ ದಿನ ಇದು ಅನೌನ್ಸ್ ಆಗಿದ್ದು ಅಲ್ಲಿಯವರೆಲ್ಲ ಭಾರಿ ನನ್ನನ್ನು ಮೆಚ್ಕೊಂಡ್ರು ಬೇರೆ ಗಂಡಸಿಗೆ ಏನಾದ್ರು ಇದು ಪದ್ಮಶ್ರೀ ಬಂದಿದ್ರೆ ಒಳ್ಳೇದೊಂದು ಶೂಟ್ ತಗೊಂಡು ಹೋಗಿ ಮೀಡಿಯಾದವ್ರ ಮುಂದೆ ಕುತ್ಕೊಂಡ್ಬಿಡ್ತಿದ್ರು ಮಂಜಮ್ಮ ಹೋಗ್ತಿ ಜಾನಪದ ಕಲಾವಿದೆ ಅಯ್ಯಂಬ ಇಲ್ಲೇ ಉಳ್ಕೊಂಡಿದ್ದಾಳೆ ಪದ್ಮಶ್ರೀ ಬಂದ್ರು ಆದ್ರೂ ಊರಿಗೆ ಹೋಗಿಲ್ಲ ಬೇರೆಯವರಾಗಿದ್ರೆ ಬೆಂಗಳೂರು ಸಿಟಿಯಾಗಿ ಹೋಗಿ ಕೂತ್ಕೊಂಡು ಮಸ್ತ್ ಅಂತ ಹಂಗ ಅವಾಗ ನನಗಷ್ಟು ಖುಷಿ ಆಗಿತ್ತು ನನಗೂ ಕೊಟ್ರ ಪದ್ಮಶ್ರೀ ಪ್ರಶನ್ಸ್ ನನಗೂ ಬಂತಲ್ಲ ಅಂತ ಅಷ್ಟು ಖುಷಿಯಾಗಿ ನಾವು ಟಿವಿಲ್ ನೋಡಿದೀವಿ ಆಯ್ತಾ ನಿಮ್ದಂತೂ ಸಿಕ್ಕಾಪಟ್ಟೆ ವೈರಲ್ ಆದಂತ ಬಿಟ್ಟದು ಎಸ್ಪೆಷಲಿ ಈ ಎಡಗೈ ಸರಿ ಹಿಡ್ಕೊಂಡು ಒಂದ್ಸಲ ಹಿಂಗಂಡೆ ಅವ್ರು ಒಂದ್ ಕಾಲು ಹಿಂದೆ ಇಟ್ಬಿಟ್ರೆ ಅವ್ರ ಸೆಕ್ಯೂರಿಟಿ ಕೂಡ ಭಯ ಬಿದ್ರು